ನಮಸ್ಕಾರ ಹೇಗಿದ್ದೀರಿ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀಯುತ ಶಿವರಾಜ್ ತಂಗಡಿಗೆ ನೇರ ಮಾತು ನೇರ ಚರ್ಚೆ ಮಾನ್ಯ ಸಚಿವರೇ ನಮಸ್ಕಾರ ನಮಸ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತಂದರೆ ನಾನು ನೇರವಾಗಿ ಹೇಳ್ಬಿಡ್ತೀನಿ ನಿಮಗೆ ಮೂಗು ಮುರಿದು ಬಿಡ್ತಾರೆ ನಾನು ಬಟರಿಂಗ್ ಮಾಡೋಕ್ಕೋಗಲ್ಲ ಬೆಣ್ಣೆ ಗಿಣ್ಣೆ ಹಚ್ಚಕ್ಕೆ ಹೋಗಲ್ಲ ಏನು ಇಲಾಖೆ ಏನಿದೆ ರೀ ಅಂದ್ಬಿಡ್ತಾರೆ ಅಬಕಾರಿ ಕೊಡ್ತೀರಾ ಕೊಡಿ ಕಂದಾಯ ಕೊಡ್ತೀರಾ ಕೊಡಿ ಏ ಇನ್ನೊಂದು ಕೊಡ್ತೀರಾ ಕೊಡಿ ಆರೋಗ್ಯ ಕೊಡ್ತೀರಾ ಕೊಡಿ ದುಡ್ಡು ಜಾಸ್ತಿ ಎಲ್ಲಿರ್ತದೆ ಸಾಮಾನ್ಯವಾಗಿ ಆ ಇಲಾಖೆಗಳ ಕಡೆಗೆ ಭಾಳ ಜನ ಶಾಸಕರ ಗಮನ ಇರುತ್ತೆ ನಾನು ಸಚಿವನಾಗಬೇಕು ಅಂತ ದುಡ್ಡು ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇದೆಯಲ್ಲ ಅದು ಭಾಳ ಮುಖ್ಯ ನಮ್ಮ ಬೇಸಿಸ್ಸು ನಮ್ಮ ಫೌಂಡೇಶನ್ನೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ ಇದನ್ನು ತಗೊಳ್ಳೋಕ್ಕೆ ಭಾಳ ಜನ ಮುಂದೆ ಬರಲ್ಲ ಆದರೆ ತಾವು ಮುಂದೆ ಬಂದಿದ್ರಿ ಮನೆ ಮುಖ್ಯಮಂತ್ರಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಈಗ ಬಂದು ಒಂದು ಎರಡೂವರೆ ತಿಂಗಳಾಗಿದೆ ಅಷ್ಟೇ ತಾವು ಈ ಇಲಾಖೆಯನ್ನು ವಹಿಸ್ಕೊಂಡು ಏನನ್ನು ಕಂಡ್ಕೊಂಡಿದೀರಿ ಏನು ಕಲ್ತಿದ್ದೀರಿ ಇನ್ನೂ ಕಲಿಬೇಕಾಗಿರೋದು ಏನಿದೆ ಸಚಿವರೇ ನಿಶ್ಚಿತವಾಗಲೂ ಇನ್ನೂ ಭಾಳಷ್ಟು ಕಲಿಬೇಕಾಗಿದೆ ಹ್ಞೂ ಯಾಕಂದರೆ ನಾನು ಎರಡೂವರೆ ತಿಂಗಳ ನನಗೆ ಎರಡು ಇಲಾಖೆಯನ್ನು ಹ್ಞೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಒಂದು ಹಿಂದುಳಿದ ವರ್ಗದ ಇಲಾಖೆ ಅದು ಬೇರೆ ಇದೆ ಭಾಳ ಎಂಬುದ್ರ ಜೊತೆಗೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರೆಕ್ಟ್ ಎರಡೂ ಇಲಾಖೆ ರಿವ್ಯೂ ಅನ್ನು ಮಾಡಿದ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದಿದ್ದೀನಿ ಏನಿದೆ ಎಂತಿದೆ ಅನ್ನೋ ನಾನು ಎಲ್ಲ ವಿಚಾರ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ವಿಶೇಷವಾದಂಥ ಇಲಾಖೆ ಇದು ಗ್ರ್ಯಾಂಟು ಅಂತ ಮಾತಾಡೋದಕ್ಕಿಂತ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ ಅದು ನನ್ನ ಭಾಷೆ ಇಲಾಖೆ ಕೊಟ್ಟಿದ್ದಾರೆ ಇದನ್ನು ಜಲ ನೆಲ ಭಾಷೆದ ಬಗ್ಗೆ ವಿಶೇಷವಾದಂಥ ಕಲ್ಪನೆ ಇಟ್ಟುಕೊಂಡು ಇಲಾಖೆಯನ್ನು ಮುಂದುವರಿಸಬೇಕು ಹೀಗಾಗಿ ನಾನು ಇಲಾಖೆ ಮಾಡಿದ ಕೆಲವೊಂದಿಷ್ಟು ಸಮಸ್ಯೆಗಳು ಇದಾವೆ ನಾನು ಹೇಳಿದಂಗೆ ಎಲ್ಲ ಸುಧಾರಣೆ ಆಗಿದೆ ಅಂತಂತೂ ನಾನು ಹೇಳ್ತಾ ಇಲ್ಲ ಸರಿ ಇನ್ನೂ ಸಮಸ್ಯೆಗಳಿದಾವೆ ಗಡಿನಾಡು ಪ್ರದೇಶದೊಳಗೆ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಒಳಗೆ ಬಂದಿದೆ ಅದಕ್ಕೆ ಯಾಕಂತಂದ್ರೆ ಅದು ಇಂಗ್ ಇಂಗ್ಲೀಷಿನ ವ್ಯಾಮೋಹಕವು ಒಳಗಾಗಿ ಕೆಲವೊಂದಿಷ್ಟು ಭಾಗದೊಳಗೆ ಅದಾಗದೆ ಆದ್ರೂ ಉಳಿಸ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದೀವಿ ಗಡಿ ಭಾಗ ಭಾಗದೊಳಗೆ ಕೆಲವೊಂದಿತ್ತು ಸಮಸ್ಯೆಗಳು ಇದಾವೆ ನಾನು ಈಗ ಒಂದು ಎರಡು ಎರಡೂವರೆ ತಿಂಗಳಾಯಿತು ಮುಂದಿನ ದಿನ ಬಂದಾಗ ಎಲ್ಲ ಗಡಿನಾಡು ಭಾಗಕ್ಕೂ ಭೇಟಿ ಕೊಡ್ತೀನಿ ಅಲ್ಲಿ ಕನ್ನಡ ಉಳಿಸ್ಲಿಕ್ಕೆ ಏನೇನು ಸಲಹೆ ಬೇಕು ಅವನ್ನೆಲ್ಲ ಸಲಹೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ ಕನ್ನಡ ಮತ್ತು ಸಂಸ್ಕೃತಿ ಸಂಸ್ಕೃತಿ ಕೂಡ ಸೇರಿದೆ ಕಲಾವಿದರ ವಿಷಯ ಮಾತಾಡ್ತೀನಿ ನಾನು ರಂಗಭೂಮಿ ಕೂಡ ಬರುತ್ತೆ ನಟರು ಕೂಡ ಬರ್ತಾರೆ ಬೇರೆ ಬೇರೆ ಕಲಾವಿದರು ಕೂಡ ಬರ್ತಾರೆ ಮತ್ತು ಬೇರೆ ಬೇರೆ ಕಲಾ ಪ್ರಕಾರಗಳು ಕೂಡ ಬರ್ತವೆ ನನಗೆ ನೆನಪಿದೆ ಈ ಹಿಂದೆ ಕೆಲವರು ಬೇರೆ ಬೇರೆ ಸರ್ಕಾರಗಳಿದ್ದಾಗ ಸಚಿವರಾಗಿದ್ದಾಗ ಈ ಕಲಾವಿದರನ್ನು ಬಹಳ ತುಚ್ಛವಾಗಿ ನಡೆಸ್ಕೊಂಡಿದ್ರು ಭಾಳ ಕೆಟ್ಟ ಕೆಡ್ದಾಗಿ ಮಾತಾಡಿದರು ಅವ್ರ ವಿರುದ್ಧ ಏ ಪಿಂಚಣಿಗೋಸ್ಕರ ಅವರು ಭಿಕ್ಷೆ ಬೆಳಕು ನಿಂತ್ಕೊಂತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಕಲಾವಿದರ ಬಗ್ಗೆ ನಿಮ್ಮ ನಿಲುವೇನು ಕಲಾವಿದರ ಬಗ್ಗೆ ಭಾಳ ಕಷ್ಟಪಟ್ಟು ಕಲಾವಿದರದ್ದು ಜೀವನ ಬಹಳ ಕಷ್ಟದೊಳಗಿದೆ ನಿಜವಾಗಲ ಕಲಾವಿದರದು ನಾನು ಕಲಾವಿದರನ್ನ ಬಹಳ ಸಮೀಪದಿಂದ ನೋಡಿದಂಥವ್ರು ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿ ಕಲ್ಲೊಳಗೆ ಓ ಇಲ್ಕಲೊಳಗೆ ಅತಿ ಹೆಚ್ಚು ಕಲಾವಿದರು ಅದು ವಿಶೇಷವಾಗಿ ನಾಟಕ ರಂಗಭೂಮಿ ನಾಟಕ ಟೂರಿಂಗ್ ಟಾಕೀಸ್ ಟಾಕೀಸ್ ನೋಡಿದ್ದೀನಿ ಜೀವನ ನಡೆಸೋದು ಬಹಳ ಅಂತ ಅವರಿಗೆ ನಾವು ಕೇವಲವಾಗಿ ಹಿಂದೆ ಯಾರು ಕಂಡಿದ್ದರೂ ನನ್ಗೆ ಗೊತ್ತಿಲ್ಲ ಬಟ್ ನಾನಂತೂ ಆ ರೀತಿ ಅವ್ರನ್ನ ಕಾಣಂತ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ಕುಂತು ಮಾತಾಡಿದ್ದೀನಿ ಕನಿಷ್ಠ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಮಾಸಾಸನ ಪಡೆಯುವಂಥ ಕಲಾವಿದರು ಗುಡ್ 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 ಅವ್ರಿಗೆ ಈ ಸದ್ಯ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಎರಡು ಸಾವಿರ ಕೊಡ್ತಾ ಇದ್ರಿ ನಾನು ಅದಕ್ಕೆ ಹೆಚ್ಚು ಮಾಡ್ಬೇಕಂತ ನನ್ನ ಆಸೆ ಇದೆ ನಿಮ್ಮ ಇಲಾಖೆ ಅಡಿಯಲ್ಲಿ ರವೀಂದ್ರ ಕಲಾಕ್ಷೇತ್ರ ಬರುತ್ತೆ ಗೊತ್ತಲ್ಲ ನಿಮಗೆ ಬೆಂಗಳೂರಿಂದು ನಾವು ಎಲ್ಲರೂ ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಾಟಕಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಎಲ್ಲ ಬಹಳ ಚಂದವಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ನಿಮಗೆ ಗೊತ್ತಿದೆಯೋ ಇಲ್ವೋ ಸಚಿವರೇ ಹೇಳ್ತೀನಿ ಕೇಳಿ ನಿಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಮಾಫಿಯಾ ಇದೆ ಏನು ಗೊತ್ತಾ ಬೇಕಾದವ್ರಿಗೆ ಬೇಕಾದ ಸಂದರ್ಭದಲ್ಲಿ ಆ ಜಾಗನ ಬುಕ್ ಮಾಡಿಸಿ ಇಟ್ಕೊಂಬಿಟ್ಟಿರ್ತಾರೆ ಫೇಕ್ ನೇಮ್ಗಳ ಅಡಿಯಲ್ಲಿ ಅಲ್ಲಿರೋರು ಸುಮಾರು ಜನ ನೀನು ಐವತ್ತು ಸಾವಿರ ಕೊಡು ಇಪ್ಪತ್ತೈದು ಸಾವಿರ ಕೊಡು ನಾನು ನಿನಗೆ ಆ ಡೇಟ್ಗೆ ಬಿಟ್ಕೊಡ್ತೀನಿ ಅಂತಾರೆ ನಿಮ್ಮ ಗಮನಕ್ಕೆ ಇದೆಯಾ ಇದು ಸರಿಗ ನಾನು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಯಾರೂ ಇವತ್ತಿನವರೆಗೂ ಇಂಥ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿಲ್ಲ ತಂದರೆ ನಾನು ನೀವು ಹೇಳಿದ್ದೀರಿ ಇವತ್ತು ನಿಶ್ಚಿತವಾಗಲೂ ನಾನು ಇದಕ್ಕೆ ಅವಕಾಶ ಮಾಡಿಕೊಡೋಂಗಿಲ್ಲ ನಾನು ಆ ಇದಕ್ಕೆ ರವೀಂದ್ರ ಕಲಾಕ್ಷೇತ್ರ ಇರುವುದೇ ಬಡವ ಕಲಾವಿದರ ಬಗ್ಗೆ ಮತ್ತು ಸಾಮಾನ್ಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅಂತಲೇ ನಾವು ರವೀಂದ್ರ ಕಲಾಕ್ಷೇತ್ರ ಭಾಳ ಲಿಮಿಟೆಡ್ ಫೀಯನ್ನು ಇಟ್ಟುಕೊಂಡು ಅದನ್ನು ನಾವು ಕೊಡ್ತಾ ಇದೀವಿ ಅಲ್ಲಿ ಬಹಳ ಭ್ರಷ್ಟಾಚಾರದ ಅಲ್ಲಿ ನಿಶ್ಚಿತವಾಗಲೂ ಸರ್ ನೀವು ನನಗೆ ನನ್ನ ಗಮನಕ್ಕೆ ತಂದಿದ್ರೆ ನಾನು ಇವತ್ತಿನಿಂದನೇ ಅದನ್ನು ಐಡೆಂಟಿಫಿಕೇಶನ್ ಮಾಡೋ ಪ್ರಯತ್ನ ಮಾಡ್ತೀನಿ ತಮ್ಮ ಗಮನಕ್ಕೆ ಬಂದಿದ್ದರೆ ನನಗೆ ನೇರವಾಗಿ ಒಂದೆರಡು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಅವ್ರ ಮೇಲೆ ಕ್ರಮನ ವಹಿಸ್ತೀನಿ ಖಂಡಿತ ಸರಿ ಇದಾವಕ್ಕ ನಾನು ಯಾವುದೋ ಕಾರಣಕ್ಕೂ ಸಹಿಸ್ಕೊಂಡಂಗಿಲ್ಲ ಸಹಿಸ್ಕೊಳೋಂಥ ಪ್ರಶ್ನೆನೇ ಇಲ್ಲ ನಾನು ಅದಕ್ಕೆ ಆ ಗಮನಕ್ಕೆ ತಂದರೆ ನನ್ನ ಶಿಕ್ಷಣ ಯಾರು ಅಧಿಕಾರಿಗಳ ಅವ್ರ ಮೇಲೆ ಕ್ರಮ ವಹಿಸ್ತೀನಿ ಹಿಂದುಳಿದ ವರ್ಗದವರಿಗೆ ಅಂತ ಇರುವ ಈ ಸರ್ಕಾರ ಮತ್ತು ಸರ್ಕಾರ ಇಟ್ಟಿರುವ ದುಡ್ಡು ಅದನ್ನ ತಗೊಂಡ್ ಬಂದು ನೀವು ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇದ್ದೀರಾ ಅಥವಾ ಅವರಿಗೆ ಮೆಸಿಲಿಟಿದೀರಾ ಎಷ್ಟ ಬಂದಿದೀರಿಟಿರೋ ದುಡ್ಡಿಂದ ಹೇಳಿ ನನಗೆ ಇಲ್ಲ ಗ್ಯಾರಂಟಿ ಯೋಜನೆಗಳು ಬೇರೆ ಬಂದಿಳಿದ ವರ್ಗಗಳಿಗೆ ಕೊಡುವಂತ ಗ್ರಾಂಟ್ಗಳನ್ನ ಬೇರೆ ಆ ಗ್ರಾಂಟ್ ಅಂತಂದು ಅದನ್ನ ಹಾಕೋದಿಲ್ಲ ಅದನ್ನ ಹಾಕೋದಿಲ್ಲ ಈ ಗ್ಯಾರಂಟಿ ನೆಪಗಳಲ್ಲಿ ಅನ್ಯಾಯ ಮಾಡಬೇಡಿ ಅಂತ ಗ್ಯಾರಂಟಿ ಯೋಜನೆಯಿಂದ ಈ ರಾಜ್ಯದ ಜನರಿಗೆ ಅದು ವಿಶೇಷವಾಗಿ ಹ್ಮ್ ಬಡ ಜನರಿಗೆ ಹ್ಮ್ ಸಾಮಾನ್ಯ ಜನರಿಗೆ ಅನುಕೂಲ ಇದೆ ವಿನ ಇದು ಕೆಟ್ಟದ್ದಂತ ಆಗೋಲ್ಲ ಕೆಲವೊಂದಿಷ್ಟು ಮಂದಿ ವಿರೋಧ ವ್ಯಕ್ತಪಡಿಸ್ಬೋದು ಹ್ಞೂ ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಂದ್ರೆ ಬಡವರು ಉದ್ದಾರ ಅನ್ನ ದೃಷ್ಟಿಕೋನ ವಿರೋಧ ವ್ಯಕ್ತಪಡಿಸ್ತಿರ್ಬೋದು ನಿಮ್ಮದೇ ಪಕ್ಕದ ಊರಿನವರು ಬಹಳ ಈ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರ್ತಾರಲ್ಲ ಏನು ಸಮಸ್ಯೆ ರಾಯರೆಡ್ಡಿ ಅವರು ಸರ್ ರಾಯರೆಡ್ಡಿ ಅವರು ಬುದ್ಧಿವಂತರು ಹೌದು ಹ್ಞೂ ನನ್ನ ನನ್ನ ರಾಜಕೀಯ ಹಿರಿಯರು ಹೌದು ಹ್ಞೂ ಕೆಳತಾ ಇಲ್ಲ ಕೆಲವೊಂದಿಷ್ಟನ್ನು ಸತ್ಯ ಹೇಳಕ್ ಹೇಳಕ್ ಹೋದನ್ಯಾಗ ಅವ್ರ ಬಗ್ಗೆ ಹೇಳ್ತಾರೆ ಆದರೆ ಅದು ಲಾಸ್ಟ್ ಟೈಮು ಒಂದೊಂದು ಸಮಸ್ಯೆ ಯಾವುದು ಶಾಸಕಾಂಗ ಪಕ್ಷದ ಕರೀರಿ ಅಂತಂತೇಳಿದ್ದು ಅದಕ್ಕೆ ಹಿರಿಯರು ಬಹಳ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಹೇಳಿದ್ದಾರೆ ಶಾಸಕಾಂಗ ಪಕ್ಷ ಕರಿವಿ ಅಂತ ನೀವು ಪತ್ರ ಕೊಡಬಾರ್ದು ನಾನು ಕರಿತೀನಿ ನನ್ನ ಗಮನಕ್ಕೆ ಬನ್ನಿ ನೀವೆಲ್ಲ ಹಿರಿಯ ಶಾಸಕರು ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಶಾಸಕಾಂಗ ಪಕ್ಷ ಅವ್ರು ಒಂದು ಒಳ್ಳೆ ನನಗೆ ರಾಯರಡ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ರೀತಿ ಜುಗುಲ್ ಬಂದಿ ಆಗ್ಲಿ ಪಾಪ ಆರೋಪಗಳಾಗಲಿ ನಮ್ಮ ಪಕ್ಕದವರೇ ನನ್ನ ಹಿರಿಯರೇ ಅದ್ರಾಗೆ ನಾನು ಬಹಳ ಹೆಮ್ಮೆ ಅಂದ ಹೇಳ್ಕೊತೀನಿ ರಾಯರೆಡ್ಡಿ ಅವರು ನನ್ನ ಹಿರಿಯರು ಅಂತಂತಂದು ಯಾಕಂದ್ರೆ ಅವರು ರಾಜಕಾರಣ ಮಾಡೋ ಹೊತ್ತಿನಾಗ ಅವರು ಎಲ್ ಇದಂತೆ ನಾ ಇನ್ನೂ ಕಾಲೇಜ್ ಓದ್ತಾಯಿದೆ ಮಿನಿಸ್ಟರ್ ಮಾಡಿಲ್ಲ ಅಂತ ಬೇಜಾರು ಅವ್ರಿಗೆ ಸಹಜ ಎಲ್ಲ ಸರ್ ಎಲ್ಲರಿಗೆ ಆಸೆ ಆಕಾಂಕ್ಷೆಗಳು ಇರೋದು ಪಕ್ಷ ಅವ್ರನ್ನ ಒಂದೊಂದು ಗುರುತಿಸಿ ಮಾಡ್ತೈತೆ ಏನು ಕಾಂಗ್ರೆಸ್ ಪಕ್ಷ ಇವತ್ತಿನ ನಿನ್ನಿದಲ್ಲ ಎಲ್ಲರನ್ನು ಗುರುತಿಸಿ ಮಾಡೋಂಥ ಕೆಲಸ ಆಗುತ್ತೆ ಭಾಳ ಕೆಲಸ ಮಾಡಿದ್ದೀನಿ ನಾನು ಎಲ್ಲದಕ್ಕೂ ನಾನು ನನ್ನ ಬೆವರು ಸುರಿಸಿದ್ದೀನಿ ರಕ್ತ ಹರಿಸಿದ್ದೀನಿ ಎಲ್ಲ ಆರಿಸಿದೀನಿ ನನ್ನ ಕೈ ಬಿಟ್ಬಿಟ್ರಲ್ಲ ಅಂತ ನೋವು ಸಹಜ 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 ಮಂತ್ರಿ ಆಗಲಾರ್ದಕ್ಕೆ ನೋವು ಸಹಜವಾದಂತ ರೀತಿ ಇರುತ್ತೆ ಇದೆ ಆದರೆ ಮುಂದಿನ ದಿನ ಬಂದಾಗ ಅವರು ಅವ್ರ ಬಗ್ಗೆ ನನಗೆ ಭಾಳ ವಿಶ್ವಾಸ ಇದೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ಮಾಡೋದು ಮುಖ್ಯಮಂತ್ರಿಗಳಿಗೆ ಡಿ ಸಿ ಎಂ ಅವರಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ಅದರೊಳಗೆ ನಾನು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ ಬಟ್ ಅವರು ಹಿರಿಯರು ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ ಈಗ ನೀವು ಗ್ಯಾರಂಟಿ ಕೊಡುವ ಸಂದರ್ಭದಲ್ಲಿ ಆರು ತಿಂಗಳು ಸುಮ್ಮನೆ ಕುಂತ್ಕೊಳ್ಳಿ ಆರು ತಿಂಗಳ ಬಗ್ಗೆ ಏನು ಕೇಳಬೇಡಿ ದುಡ್ಡು ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದೆ ಕಡಿಮೆ ಇದೆ ಅಂತಿರಲ್ಲ ಅದು ಯಾಕೆ ಹಂಗನ್ನದು ನೀವು ಸರ್ಕಾರದವರು ಸರಿ ಸಮಸ್ಯೆ ನಿಮಗೆ ಇಲ್ಲ ದುಡ್ಡಿಲ್ಲ ಅನ್ನೋ ಪ್ರಶ್ನೆ ಬರಂಗಿಲ್ಲ ಹದಿನಾಲ್ಕು ಸತಿ ಬಜೆಟ್ ಅನ್ನ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿಗಳಿದ್ದಾರೆ ಆದರೆ ಸಹಜವಾಗಿ ಬಜೆ ಈ ಗ್ಯಾರಂಟಿ ಯೋಜನೆ ಬಹಳ ದೊಡ್ಡ ಪ್ರಮಾಣದಾಗ ಇರೋದ್ರಿಂದ ಸ್ವಲ್ಪ ಸಹಕಾರ ಮಾಡಿ ಅಂತ ಅಂತಿದ್ದಾರೆ ವಿನಾ ದುಡ್ಡಿಲ್ಲ ಅನ್ನೋ ಪ್ರಶ್ನೆ ಬರಂಗಿಲ್ಲ ಯಾಕಂದ್ರೆ ಓದಿಸೋತ್ತಿ ಕೂದಿಸೋತಿಗೆ ನಮ್ಮ ಬಜೆಟಿನ ವ್ಯತ್ಯಾಸ ಗಾತ್ರ ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಅಷ್ಟು ಆರ್ಥಿಕ ವಿಚಾರದೊಳಗೆ ಅಷ್ಟೊಂದು ಇದಲ್ಲ ಆದರೆ ನಾನು ಒಬ್ಬ ಶಾಸಕನಾಗಿ ಕೆಲವೊಂದು ನನಗೂ ತಿಳುವಳಿಕೆ ಇದನ್ನ ಮಟ್ಟದಾಗ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ಏನಂದ್ರೆ ಈ ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಸಾಮಾನ್ಯ ಜನರಿಗೆ ನಾವು ಇವುದನ್ನ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಪ್ರಮಾಣ ಮಾಡಿದೀವಿ ಪ್ರಾಮಿಸ್ ಮಾಡಿದ್ದೀವಿ ಅದನ್ನು ಉಳಿಸೋಬೇಕನ್ನೋ ಒಂದು ಏಕೈಕ ದೃಷ್ಟಿಯಿಂದ ಸ್ವಲ್ಪ ಸಮಾಧಾನ ಇರಿ ನವಂಬರ್ ಡಿಸೆಂಬರ್ದಾಗ ನಿಮಗೆ ಮತ್ತೆ ನಾವು ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನೇ ಹೇಳ್ತಾ ಇದ್ದೀವಿ ಇದರ ಆದರೆ ದುಡ್ಡು ಯಾವುದಕ್ಕೆ ಎಡಿಷನಲ್ ಆಗಿ ದುಡ್ಡು ಕೊಡೋಕ್ಕಾಗಲ್ಲ ಅಂತಾರ ವಿನ ನಾನು ದುಡ್ಡು ಕೊಟ್ಟಿದೊಳಗೆ ಕಮ್ಮಿ ಮಾಡ್ತೀನಿ ಅಂತಂತ ಇಲ್ಲಿ ಒಂದಿಲ್ಲ ಅದು ಆದಮೇಲೆ ನವಂಬರ್ ಡಿಸೆಂಬರ್ದೊಳಗೆ ಮತ್ತೆ ನಾವು ಈಗ ನನ್ನ ಇಲಾಖೆ ಉದಾಹರಣೆ ನಾನು ದುಡ್ಡು ಖರ್ಚಾದರೆ ನಾನು ನಿರ್ವಹಿ ಕೇಳ್ಬೋದು ಮುಖ್ಯಮಂತ್ರಿಗಳು ಕೊಡ್ತಾರಂತ ನನಗೆ ವಿಶ್ವಾಸ ಆ ರೀತಿ ದುಡ್ಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಸರ್ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಆರ್ಥಿಕ ಇಲಾಖೆನ ಮ್ಯಾನೇಜ್ ಮಾಡಿದ ಮಾಡಿದಂಥವ್ರು ಹಾಗಾಗಿ ಆ ಪ್ರಶ್ನೆ ಇಲ್ಲ ತುಂಬ ಬಿಜೆಪಿ ಅವರು ಮಾತಾಡ್ತಾರೆ ಅಷ್ಟೇ ನಿಮ್ ದುಡ್ಡಿದೆ ಈಗ ದುಡ್ಡಿದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಾ ಇಲ್ವಲ್ಲ ಸರಿ ಇಲ್ಲ ಅಥವಾ ಏನು ಗುತ್ತಿಗೆದಾರಿಗೆ ದುಡ್ಡು ಕೊಟ್ಟಿರ್ಲಿಲ್ವಾ ದುಡ್ಡಿದೆ ಏನು ನನಗೆ ಹೇಳಿ ನೀವು ಯಾಕೆ ಮ್ಯಾನೇಜ್ ಮಾಡಕ್ ಇಲ್ಲ 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 ಈಗ ಸರಿ ಒಂದ್ ಹೇಳ್ತೀನಿ ದುಡ್ಡು ಇದೆ ಮ್ಯಾನೇಜ್ ಮಾಡೋ ಶಕ್ತಿನೂ ಇದೆ ನಾವು ಗ್ಯಾರಂಟಿಯನ್ನ ಜನರಿಗೆ ತಲುಪಕ್ಕೆ ನೋಡಿ ನಾನು ಒಂದು ಹೇಳ್ತೀನಿ ನಿಮಗೆ ನೀವು ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ಗ್ಯಾರಂಟಿ ಯೋಜನೆ ಸಾಮಾನ್ಯ ಜನರಿಗೆ ತಲುಪೋದು ಹ್ಞೂ ಯಾಕೆ ಅದನ್ನು ನಮ್ದು ಯೋಜನೆ ಅಂತ ಯಾಕ್ತಿ ಕಾಣವಲ್ ಸಾಮಾನ್ಯ ಜನರಿಗೆ ತಲುಪುವಂಥ ಯೋಜನೆ ಶಕ್ತಿ ಸಾಮಾನ್ಯ ಜನರು ಬಸ್ನಾಗಡಾಡ್ತಾರೆ ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತು ತಾಯಂದ್ರು ಹ್ಞೂ ನಮ್ಗೆ ಗೃಹ ಜ್ಯೋತಿ ನಾನು ನಿಮಗೆ ಸತ್ಯ ಹೇಳ್ತೀನಿ ಇದನ್ನು ನಾನು ಒಬ್ಬ ನನ್ನ ಜಿಲ್ಲೆಯೊಳಗೆ ನಾನು ಗೃಹ ಜ್ಯೋತಿ ಲಾಸ್ಟ್ ನಾನು ಜೀರೋ ಬಿಲ್ ಕೊಡೋದ್ರ ಅವತ್ತ ಸಾಮಾನ್ಯ ಜನರು ಮಾತಾಡಿದ್ರು ನನಗೆ ಭಾಳ ಖುಷಿಯಾಗಿದೆ ಅಂತಂದು ಮತ್ತು ಅದ್ರ ಜೊತೆ ಇವತ್ತು ಎರಡು ಸಾವಿರ ರೂಪಾಯಿ ನಾವು ಕೊಡುವಂಥ ಕೆಲಸ ಸರ್ ಇದು ಅನ್ನಭಾಗ್ಯ ಬಹಳ ಭಾಳ ಮುಖ್ಯವಾದದ್ದು ಐದು ಕೆಜಿ ಅಕ್ಕಿಯನ್ನು ಕೊಟ್ಟು ಐದು ಕೆಜಿ ದುಡ್ಡು ಕೊಡ್ತಾ ಇದ್ದೀವಿ ಆ ಐದು ಕೆ ಜಿ ದುಡ್ಡಿನಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳ ತೊಗೊತಾ ಇದ್ದಾರೆ ಈ ಕಡೆ ಭಾಗದಾಗ ರಾಗಿ ತೊಗೊತಾ ಇದ್ದಾರೆ ಸರ್ ಇವೆಲ್ಲ ಯೋಜನೆಗಳು ಭಾಳ ಒಳ್ಳೆ ಯೋಜನೆಗಳು ದುಡ್ಡಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ ದುಡ್ಡು ಇದೆ ಆದರೆ ಈ ದುಡ್ಡನ್ನು ಇದನ್ನು ಯಶಸ್ವಿ ಮಾಡಬೇಕಾಗಿದೆ ಏನು ಬಿ ಜೆ ಪಿಯವರು ಅವರು ಎಷ್ಟು ಸುಳ್ಳೇಳಿ ಇವತ್ತು ಅಧಿಕಾರಕ್ಕೆ ಬಂದರು ಒಂದು ಯೋಜನೆಯೂ ಅವ್ರಿಗೆ ಜಾರಿ ತರುವಂಥ ಪ್ರಯತ್ನಗಳನ್ನು ಆಗಲಿಲ್ಲ ಆದರೆ ನಾವು ಯೋಜನೆ ಅನೌನ್ಸ್ ಮಾಡಿ ಎರಡರಿಂದ ಮೂರು ತಿಂಗಳೊಳಗಾಗೆ ಮೂರು ಯೋಜನೆಗಳನ್ನ ನಾವು ತರ್ತಾ ಇದ್ವಿ ನಾಲ್ಕನೇ ಯೋಜನೆ ಮುಂದಿನ ತಿಂಗಳ ಈ ತಿಂಗಳ ಎಂಡಿಗೆ ತರ್ತಾ ಇದ್ವಿ ಅದಕ್ಕೆ ದುಡ್ಡಿಲ್ಲ ಅನ್ನೋದಲ್ಲ ಅದಕ್ಕೆ ಅದಕ್ಕೆ ಯಾವುದೇ ಅಡೆತಡೆ ಆಗ್ಬಾರ್ದನ್ನ ದೃಷ್ಟಿಕೋನ ಇರ್ಬೋದು ಆದರೆ ಮುಂದಿನ ದಿನ ಬಂದಾಗ ಅನ್ನೋ ಪ್ರಶ್ನೆನೇ ಇಲ್ಲ ಅದನ್ನು ಮ್ಯಾನೇಜ್ ಮಾಡ್ತಾರೆ ದುಡ್ಡು ಕೊಡ್ತೀವಿ ಎಲ್ಲಾ ಮೂಲಭೂತ ಕೊಟ್ಟೇ ಕೊಟ್ಟೆ ಕೊಡ್ತಾರ ವಿಶ್ವಾಸಿ ಇಷ್ಟೆಲ್ಲ ಇರೋರ್ ನೀವ್ ಒಂದ್ ಹನ್ನೆರಡು ಹದ್ ಮೂರು ಜನ ನೀನು ಸೆಳಕಳ್ತೀರಾ ಅಂತ ಒಂದು ಚರ್ಚೆ ನಡೀತಾ ಇದೆ ಅಂತ ನಾನು ಕೇಳಲ್ಲ ಯಾಕಂದ್ರೆ ನೀವು ಸುಳ್ಳು ಅಂತೀರ ಸರಿಗ ಬರೋರ್ ಯಾರು ಅಂತ ನೀವ್ ಕೇಳ್ಬೇಕು ಯಾರ ಬಿಜೆಪಿ ಬಿಜೆಪಿ ಬರ್ತಾರೋ ಜೆಡಿಎಸ್ ಬರ್ತಾರಿಯನ್ನು ಗೊತ್ತಿಲ್ಲ ನನಗೆ ಹನ್ನೆರಡು ಅಲ್ಲ ನೂರ ಹನ್ನೆರಡು ಹನ್ನೆರಡು ಮಂದಿ ಬರ್ತಾರ ಅಂತ ಹೇಳಿದ್ವಿ ಈಗ ಸದ್ಯ ನಮ್ಗೆ ನೂರಾ ಮೂವತ್ತು ಆರ್ ಇದೀವಿ ನಾವು ನಮಗೆ ಸಫಿಶಿಯಂಟ್ ಜನ ಬೆಂಬಲ ಇದೆ ನಾವು ಯಾರು ಅವ್ರಿಗೆ ಆಪರೇಷನ್ ಮಾಡೋ ಪ್ರಶ್ನೆ ಇಲ್ಲ ನಾವು ಅಂತ ಕೆಲಸಕ್ಕೂ ಹೋಗಲ್ಲ ಅದು ಬಿಜೆಪಿಯಿಂದ ಆಗಂತ ಕೆಲಸ ನಮ್ಮ ಆಗಂತದಿಲ್ಲ ಅವರು ಬರ್ತಾರೋ ಬಿಡ್ತಾರೋ ಅನ್ನೋದು ನನಗಿಲ್ಲ ಅದ್ರ ಮಾಹಿತಿ ಇಲ್ಲ ಮುಳುಗಿಸಬೇಕು ಅಂತಿದೆ ಅಂತ ಗೊತ್ತಾಗ್ತಾ ಇದೆ ನನಗೆ ಸರಿಯಾ ಅವರ ಪಕ್ಷ ತೆನೆ ಹೊತ್ಕೊಂಡು ಬಹಳ ಭಾರ ಆಗದೆ ಮನೆಗೆ ಇಲ್ಲ ತನೇ ಒತ್ತ ಮಹಿಳೆಯ ಭಾರ ಇಳಿಸೋಣ ಚಿಹ್ನೆನೆ ನೀವು ಇಲ್ಲ ಎತ್ ಬಿಡೋಣ ಅನ್ನೋ ಲೆವೆಲ್ ಗೆ ಕಾಂಗ್ರೆಸ್ ತೆನೆ ಹೊತ್ತಿಲ್ಲ ಸರ್ ಕಮಲ ಹೂವು ಎತ್ಕೊಂಡಾಳ ಹ್ಮ್ ಹ್ಮ್ ತೆನೆ ಇಲ್ಲಿ ಇಲ್ಲ ಮೇಲೆ ತೆನೆ ಮೇಲೆ ಒಂದು ಕಮಲ ನಾವು ಪಕ್ಷ ಮುಗಿಸೋಂತ ಪ್ರಶ್ನೆ ಇಲ್ಲ ಅವ್ರಾಗ್ಲಿ ಬರ್ತಾರಂದ್ರೆ ನಾವು ಬೇಡ ಅನ್ನಂಗಿಲ್ಲ ಹ್ಮ್ ಬರ್ಬೋದು ಸರ್ಕಾರ ಇದೆ ನನ್ ಗೊತ್ತಿಲ್ಲ ಬರ್ಬೋದೇ ನಾನು ನಾನು ಯಾರು ಮುಂದಾಳತ್ವ ಅಂತ ಹೇಳಂಗಿಲ್ಲ ಮುಂದಾಳತ್ವ ಸರ್ ನನಗೆ ಆ ರೀತಿ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಬಂದ್ರು ನಮ್ಮವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ಅಧ್ಯಕ್ಷರಿಗೆ ಮಂತ್ರಿಗಿರಿ ಕೊಡಕ್ ಆಗ್ತಾ ಇಲ್ಲ ಊರಲ್ಲಿ ಇರೋರೆಲ್ಲ ಬೇಜಾರ್ ಮಾಡ್ಕೊಂಡು ಸಿಟ್ ಗೆದ್ದು ರೊಚ್ಚ ಗೆದ್ದಿದ್ದಾರೆ ಶಾಸಕರು ಅವ್ರನ್ನ ಕರ್ಕೊಂಡು ಎಲ್ಲಿಂದ ಮಂತ್ರಿ ಮಾಡ್ತೀರಿ ಏನ್ ಮಾಡ್ತೀರ ಅವ್ರನ್ನ ಮಂತ್ರಿ ಮಾಡೋದು ಆಸೆ ಆಮಿಷಗಳನ್ನ ಕೊಡೋದು ಅದೇನಿದ್ರು ಬಿಜೆಪಿ ಅವ್ರದ್ದು ನಮ್ಮಲ್ಲಿ ಅದ ಆ ರೀತಿ ಆಸೆ ಆಮಿಷಗಳನ್ನ ಕೊಡೋಂತ ಪ್ರಶ್ನೆ ಬರ್ಲಿಕ್ಕಿಲ್ಲ ಅದ್ರ ಬಗ್ಗೆ ನಿರ್ಧಾರ ಏನಿದ್ರು ರಾಜ್ಯದ ಅಧ್ಯಕ್ಷ ಇದ್ದಾರೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಆದರೆ ಬರ್ತಾರ ಅನ್ನೋದು ನನಗಂತೂ ಮಾಹಿತಿ ಇಲ್ಲ ನೀವು ಮೇಲೆ ನಾನು ಹೇಳ್ತಾ ಇದ್ದೀನಿ ಅಲ್ಲೇನೋ ಒಂದು ಈಗ ಬಿ ಜೆ ಪಿ ಮುಣಗುತ್ತಂತ ಅವ್ರಿಗೆ ಅನಿಸಿರ್ಬೋದು ಜೆ ಡಿ ಜೆ ಡಿ ಎಸ್ ಮುಣಗುತ್ತಂತ ಈ ಶಾಸಕರಿಗೆ ಅನಿಸಿರ್ಬೋದು ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಈ ಯೋಜನೆಯಿಂದ ಜನರಿಗೆ ನೇರವಾಗಿ ಸಾಮಾನ್ಯ ಜನರಿಗೆ ಯೋಜನೆ ಮುಟ್ಟೋದ್ರಿಂದ ಮುಂದಿನ ದಿನ ಬಂದಾಗ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಆಗ್ತಾರಂತ ಅವ್ರ ಭಾವನೆ ಇರಬಹುದು ಹಿಂಗಿದ್ದು ಬಂದರೂ ಬರ್ಬೋದು ಆದರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅದನ್ನೇನಾದ್ರೂ ನಿರ್ಧಾರ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡುವರೆ ತಿಂಗಳಿಂದ ಪರ್ಸೆಪ್ಷನ್ ಹೆಂಗಾಗಿದೆ ಗೊತ್ತಾ ನಂಬರ್ಸ್ ಇದೆ ಬಟ್ ಸದೃಢತೆ ಕಾಣಿಸ್ತಾ ಇಲ್ಲ ನಂಬರ್ಸ್ ಇದೆ ವಿಶ್ವಾಸ ಕಾಣಿಸ್ತಾ ಇಲ್ಲ ಗ್ಯಾರಂಟಿ ಇದೆ ಬಟ್ ಆ ಸಚಿವರು ಮತ್ತು ಶಾಸಕರ ನಡುವೆ ಗ್ಯಾರಂಟಿ ಇಲ್ಲ ನಂಬರ್ಸ್ ಇದೆ ಹೈಕಮಾಂಡ್ಗೆ ಈ ಇಬ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ತಡೆ ಹಿಡ್ಕೊಳ್ಳುವ ಗ್ಯಾರಂಟಿ ಇಲ್ಲ ನಂಬರ್ಸ್ ಇದೆ ಬಟ್ ಕಮಿಷನ್ ಆರೋಪದ ಗ್ಯಾರಂಟಿ ಪರ್ಸೆಪ್ಷನ್ ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ ನೀವು ಮಾತಾಡ್ತಾ ಇದ್ದೀನಿ ಹೆಂಗಿದೆ ಆಲೋಚನೆ ಏನ್ ಬಂದ್ಬಿಡಿದೆ ಅದು ಮಾತಾಡ್ತಾ ಇದ್ದೀನಿ ನಾನು ಸರ್ ಈಗ ತಪ್ಪುಸರಿ ನಾನು ಇಲ್ಲ 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 ಆಲೋಚನೆ ಮಾಡೋದಕ್ಕೂ ವಾಸ್ತವ ಸತ್ಯ ಇರೋದಕ್ಕೂ ವ್ಯತ್ಯಾಸ ಇದೆ ಸರ್ ಶಾಸಕರು ರುಚಿಗೆದಿರೋದು ಸುಳ್ಳು ರುಚಿಗೆದಿಲ್ಲ ನಾ ನೀವು ರುಚಿಗೆದಿರಿ ಅಂತ ನೀವು ತಿಳ್ಕೊಂಡಿದ್ದೀರಿ ನಾನು ತಿಳ್ಕೊಂಡಿಲ್ಲ ನಿಮ್ಮ ಶಾಸಕರು ಹೇಳಿರೋದು ಕೇಳಿಸ್ತೀನಿ ನಾನು ಶಾಸಕರು ಯಾರು ರುಚಿಗೆ ಪ್ರಶ್ನೆ ಇಲ್ಲ ಒಂದೇ ಅವರ ಆಸೆ ಅಸಮಾಧಾನಗೊಂಡಿದ್ದಾರೆ ಇಲ್ಲ ಅಸಮಾಧಾನ ಇಲ್ಲ ಮತ್ತೇನು ಸರಿ ಪಾಪ ಸರ್ ಈಗ ಸರ್ಕಾರ ಬಂದು ಎರಡು ಆಗಿಲ್ಲ ಸರ್ ಬೇಜಾರನ್ನೋ ಪ್ರಶ್ನೆಯಲ್ಲಿ ಬಂತು ಎರಡು ತಿಂಗಳಿಗೆ ಬೇಜಾರು ಮಾಡೋದು ಇಲ್ಲ ಇಲ್ಲ ಬೇಜಾರಿಲ್ಲ ಎಲ್ಲರಿಗೂ ಸಹಜವಾದಂತ ಆಸೆ ಏನಂದ್ರೆ ನಾವು ಎಮ್ ಎಲ್ ಎ ಗ್ರ್ಯಾಂಟ್ ಬೇಕು ನಾವೇನೋ ಭರವಸೆ ಕೊಟ್ಬಿಟ್ಟಿದ್ದೀವಿ ಆ ಭರವಸೆ ನೀಡಿ ಈಗ ನಾನು ಉದಾಹರಣೆ ಸರ್ ಈಗ ನಾನು ಗೆದ್ದಿದ್ದೀನಿ ಮಂತ್ರಿ ಆಗಿದ್ದೀನಿ ಅಂದ್ರೂ ನನಗೆ ಕೆಲವೊಂದು ಭಾಗದೊಳಗೆ ರೋಡ್ ಅವಶ್ಯಕತೆ ಇದೆ ಹಿಂದಿನ ಸರ್ಕಾರದಾಗ ಒಂದು ರೋಡ್ ಮಾಡಿಲ್ಲ ಹಿಂದಿನ ಸರ್ಕಾರದಾಗ ಮೂಲಭೂತ ಸೌಕರ್ಯ ಬಗ್ಗೆ ತಲೆಕಟ್ಟಿಸಿಲ್ಲ ಅವೆಲ್ಲ ಇದಾವೆ ಆದ್ರೂ ಸಮಾಜದಿಂದ ಹೇಳುವಂಥ ಶಕ್ತಿ ನಮಗಿದೆ ಮತ್ತು ವಿಶ್ವಾಸ ಇಟ್ಟಿದ್ದಾರೆ ಜನ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಟ್ಟಾದರೆ ಸಿದ್ದರಾಮಯ್ಯನವರು ಕಳ್ಕೊತಾ ಇದ್ದೀರಿ ಡೇ ಬೈ ಡೇ ಕಳ್ಕೊಳಂಥ ಪ್ರಶ್ನೆನೇ ಇಲ್ಲ ನಾವು ನಿಮಗೆ ನಿಶ್ಚಿತವಾಗ್ಲೂ ಹೇಳ್ತೀವಿ ಇದು ಭರವಸೆಯನ್ನು ಕೊಡ್ತಾ ಇದ್ವಿ ನಿಮ್ಮ ಮಾಧ್ಯಮದ ಮುಖಾಂತರ ಯಾರಿಗೂ ಆ ನೋವು ಆ ಸಮಾಧಾನ ಅಸಮಾಧಾನ ಇಲ್ಲ ನೀವು ಗ್ಯಾರಂಟಿ 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 ಅಂತ ಗ್ಯಾರಂಟಿ ಗ್ಯಾರಂಟಿಯಿಂದ ಗ್ಯಾರಂಟಿ ಬಿಟ್ಟು ಜನರಿಗೆ ಒಳ್ಳೇದಾಗೆ ಇಲ್ವಾ ರಾಜ್ಯದಲ್ಲಿ ಇದೆ ನಾವಿಲ್ಲಿ ಐದ್ ಗ್ಯಾರಂಟಿಯಿಂದನೇ ರಜಾ ನಡಿಯೋದ ಗ್ಯಾರಂಟಿನು ಕಳೆದ ನೂರು ವರ್ಷಗಳಲ್ಲಿ ರಾಜ ನಡೆದಿದ್ ಬರೀ ಗ್ಯಾರಂಟಿಯಿಂದನೇ ಸರ್ ಗ್ಯಾರಂಟಿಯಿಂದನೆ ನಾವ್ ಭರವಸೆಯಿಂದ ಜನ ನಮಗೆ ವಿಶ್ವಾಸ ಮಾಡಿ ಗ್ಯಾರಂಟಿನೇ ಮಗಲ್ ಮುಳ್ ಮಾಡ್ಕೊಂಡ್ರೆ ಗ್ಯಾರಂಟಿನೇ ಬಂಡೆಗಲ್ ಮಾಡ್ಕೊಂಡ್ರೆ ಗ್ಯಾರಂಟಿನೇ ತಲೆ ಮೇಲೆ ನಮಗೆ ಜನರು ವಿಶ್ವಾಸ ಮಾಡಿ ಗೆಲ್ಸಿದ ಮೇಲೆ ಆ ಗ್ಯಾರಂಟಿ ಮುಟ್ಸ್ತೀವಿ ಮುಟ್ಸಿದ ಮೇಲೆ ಬೇರೆ ಬೇರೆ ಈಗ ಮೂರ್ದ ತಗೊಳ್ಳಿ ನಿಮ್ ಮೂರ್ ರೋಡ್ಗೆ ಏನ್ ಮಾಡ್ತೀನಿ ಇಲ್ಲ ಇಲ್ಲ ನಿಶ್ಚಿತವಾಗಿ ನಿಮ್ ಊರ್ ಬ್ರಿಡ್ಜ್ ಈಗ ಒಂದ್ ಸೆಕೆಂಡ್ ನಿಮ್ಗೆ ಹೇಳ್ತೀನಿ ನನಗೆ ಒಂದು ನೂರು ಕೋಟಿ ಆದ್ರೂ ಸಾಲಂಗಲ್ಲ ಅಂತ ತಿಳ್ಕೊಳ್ರಿ ಆದರೆ ಎಲ್ಲ ಇಲಾಖೆಯಿಂದ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಏನು ನಮಗೆ ದಿನನಿತ್ಯದ ಬಳಕೆಗೆ ಬೇಕಾದಂಥ ಇಲಾಖೆಗೆ ಏನು ದುಡ್ಡು ಬೇಕು ಆ ದುಡ್ಡು ಕೊಟ್ಟಿದ್ದಾರೆ ಹ್ಞೂ ಆದರೆ ಎಡಿಷನಲ್ ಕೇಳಬೇಕಂತ ಆಸೆ ಇದೆ ಅಲ್ಲ ಅದನ್ನು ಕೊಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದು ಈ ಸದ್ಯ ಎಲ್ಲ ಶಾಸಕರನ್ನ ಮಂತ್ರಿಗಳನ್ನು ಕರೆದು ಕರೆದು ಚರ್ಚೆ ಮಾಡಿ ನಾನು ದುಡ್ಡು ಕೊಡ್ತೀನಿ ಅದ್ರ ಜೊತೆಗೆ ಸಣ್ಣ ಪುಟ್ಟ ಸಹಜ ಪ್ರಕ್ರಿಯೆ ಸರ್ ಈಗ ಎಲ್ಲರಿಗೂ ಮಂತ್ರಿ ಮಾಡೋಕ್ಕಾಗಲ್ಲ

ಸರ್ ಯಾರು ಸರ್ಕಾರದೊಳಗೆ ಟ್ರಾನ್ಸ್ಫರ್ ಆಗಿಲ್ಲ ನಾನು ಕೇಳ್ತೀನಿ ಯಡಿಯೂರಪ್ಪ ಸರ್ಕಾರದಾಗ ಟ್ರಾನ್ಸ್ಫರ್ ಆಗಿಲ್ಲ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ರು ಸದಾನಂದ ಸದಾನಂದಗೌಡರು ಮಾಡಿಲ್ಲ ಕುಮಾರಸ್ವಾಮಿ ಆಗಿದ್ರಲ್ಲ ಅವ್ರು ಟ್ರಾನ್ಸ್ಫರ್ ಮಾಡಿಲ್ಲ ಸಿದ್ದರಾಮಯ್ಯವ್ರು ಎಲ್ಲರ ಕಾಲದಾಗ ಆಗೋದು ಸರ್ ಇದು ಟ್ರಾನ್ಸ್ಫರು ಈಗ ಟ್ರಾನ್ಸ್ಫರ್ ಬಗ್ಗೆ ಸಣ್ಣ ಪುಟ್ಟ ಬೇಡಿಕೆಗಳು ಕೆಲವೊಂದಿಷ್ಟು ಏನಾಗಿದೆ ಸಮಸ್ಯೆ ಒಬ್ಬ ಅಧಿಕಾರಿ ಬಂದಿರ್ತಾನೆ ಮೂರು ತಿಂಗಳ ನಾಲ್ಕು ತಿಂಗಳಾಗಿರುತ್ತೆ ಅವ್ನು ಟ್ರಾನ್ಸ್ಫರ್ ಮಾಡ್ರಿ ಅಂತಂತಾರೆ ಯಾಕಂದ್ರೆ ಅವ್ರಿಗೂ ಬಿ ಜೆ ಪಿ ಕಾಲದೊಳಗೆ ಬಂದಂಥ ಶಾ ಅಧಿಕಾರಿ ಇರ್ತಾನೆ ಅಂಥವು ಸಣ್ಣ ಪುಟ್ಟವು ಅವು ಪ್ರೀ ಮ್ಯಾಚುವರು ಇಂಥವೆಲ್ಲ ಇರ್ತಾವೆ ಅದನ್ನು ತಿಳಿಸಿ ಹೇಳುವಂಥ ಕೆಲಸವನ್ನು ಮಾಡ್ತ ಕೆಲವೊಂದಿಷ್ಟು ಮಂದಿಗೆ ಅನುಭವ ಇದ್ದಂಥವ್ರಿಗೆ ನಾಲ್ಕು ನಾಲ್ಕು ಐದೈದು ಸತಿ ಎರಡು ಸತಿ ಮೂರು ಮೂರು ಸತಿ ಆದಂಥ ಶಾಸಕರಿಗೆ ಅದ್ರ ಬಗ್ಗೆ ಅರಿವಿದೆ ತಿಳಿದು ಅಂತ ತಿಳ್ಕೊತಾರೆ ಹೊಸೊಬ್ಬರು ಇದ್ದರಿಗೆ ಸ್ವಲ್ಪ ತಿಳಿಸಿ ಹೇಳುವಂಥ ಕೆಲಸವನ್ನು ಮಾಡಿ ಯಾರು ನಮ್ಮ ಪಕ್ಷದೊಳಗೆ ನಮ್ಮ ಶಾಸಕರು ಯಾವುದೂ ಅಸಮಾಧಾನ ಇಲ್ಲ ಯಾವ ಅಸಮಾಧಾನ ಪ್ರಶ್ನೆ ಇಲ್ಲ ಇದೇ ಬಿ ಬಿ ಎಂ ಪಿ ಆಗ್ತಾ ಕೆಲವೊಂದು ನಿಮ್ಮ ಇದಾವೆ ಮಾಧ್ಯಮದೊಳಗು ಬರ್ತಾ ಇದೆ ನೀವ್ ಹೇಳಿದ್ರಿ ತನಿಖೆ ಮಾಡ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆಪಾದನೆ ಮಾಡಿದ್ಮೇಲೆ ತನಿಖೆ ಮಾಡ್ರಿ ಅಂತ ಹೇಳಿದವ್ರು ತನಿಖೆ ಮಾಡಿ ಬಿಲ್ ಕೊಡ್ತೀವಿ ಯಾಕಷ್ಟು ಅವಸರ ಏನ್ ತನಿಖೆ ಮಾಡ್ತೀರಾ ಸರ್ ಈಗಾಗ್ಲೇ ಐದು ಮಂದಿ ಅಧಿಕಾರಿಗಳನ್ನ ಐ ಎಸ್ ಫಿಫ್ಟೀನ್ ನಿಮ್ದು ಮಾನ್ಸೂನ್ ಆಫರ್ ಸರ್ ಹದಿನೈದು ಪರ್ಸೆಂಟ್ ಅಂತ ನಾವು ಇನ್ನೂ ಬಿಲ್ಲ ಕೊಟ್ಟಿಲ್ಲ ಯಾವ ರೀತಿ ಅದಕ್ಕೆ ಹೇಳ್ತಾರೆ ಹದಿನೈದು ಪರ್ಸೆಂಟ್ ಗುತ್ತಿಗೆದಾರ ಹೇಳ್ತಿರೋದು ನನ್ನ ಮಾತಲ್ಲ ಇದು ಈಗ ನಾನು ಅಂತೀನಿ ನಾನು ಗುತ್ತಿಗೆದಾರ ನಂಬೇಕಾ ಬಿಡ್ಬೇಕಾ ಗುತ್ತಿಗೆದಾರ ಸರ್ ನಾನು ಒಂದು ಮಾತು ಹೇಳ್ತೀನಿ ನಲ್ವತ್ತು ಪರ್ಸೆಂಟ್ ಅಂತ ಅವರೇ ಗುತ್ತಿಗೆದಾರ ಹೇಳಿದ್ದು ನಾವು ಹೇಳಿದ್ವಾ ನಾವು ಹೇಳಿಲ್ಲ ಅವ್ರು ಕೊಟ್ಟ ಮೇಲೆ ಹೇಳಿದ್ದು ನಾವಿನ್ನು ಬಿಲ್ಲೇ ಕೊಟ್ಟಿಲ್ಲ ಯಾವ ಅಧಿಕ ಯಾವ ಇದ್ರೊಳಗೆ ನೀವು ಫಾರ್ಟಿ ಪರ್ಸೆಂಟ್ ಅಂತಂದಿದ್ರಿ ಅದಕ್ಕೆ ಐದು ಮಂದಿನಿ ಅಧಿಕಾರಿಗಳನ್ನ ಐ ಎಸ್ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ ಅವ್ರು ನಾಳೆ ವರದಿ ಕೊಡ್ಲಿ ಯಾಕಿಷ್ಟು ಅವಸರ ಇವ್ರಿಗೆ ಬಿಜೆಪಿಯವ್ರಿಗೆ ಮತ್ತು ಕೆಲವೊಂದು ಗುತ್ತಿದಾರಿಗೆ ಮಾಡಿದವ್ರಿಗೆ ಅದೇ ಹೆದರಿಕೆ ಇಲ್ಲ ಮಾಡಲಾರ್ದವ್ರಿಗೆ ಹೆದರಿಕೆ ಇರ್ಬೋದು ಅಂತ ನನಗನ್ನಿಸುತ್ತೆಪ್ಪ ನನಗೆ ಈಗ ಮಾಡ ಅವ್ರು ಮಾಡಿಲ್ಲ ಅದಕ್ಕೆ ಅವ್ರಿಗೆ ಹೆದರಿಕೆ ಐತೆ ಮಾಡಿದವ್ರಿಗೆ ಸಮಾಧಾನ ಇದ್ದಾರೆ ತನಿಖೆ ಮಾಡಲಿ ನಮ್ಮ ತನಿಖೆ ಮಾಡಿ ನಮ್ಮ ದುಡ್ಡು ಈಗ ಗುತ್ತಿಗೆದಾರರ ಆರೋಪ ಏನ್ ನಿಮ್ಮ ಪ್ರಕಾರ ಗುತ್ತಿಗೆದಾರರ ಆರೋಪದಲ್ಲೂ ಕೂಡ ಪಾರ್ಟಿ ಡಿವೈಡ್ ಆಗಿದೆಯಾ ಬಿಜೆಪಿ ಗುತ್ತಿಗೆದಾರರು ಆರೋಪ ಮಾಡ್ತಿರೋದು ಕಾಂಗ್ರೆಸ್ ಗುತ್ತಿಗೆ ಇದು ಆರೋಪ ನೋಡಿದ್ರೆ ಬಿಜೆಪಿ ಅವ್ರದ್ದು ಪಾಲ್ ಇರ್ಬೋದು ಅಂತ ಏನ್ ಪಾಲ್ ಇರ್ಬೋದು ಏನ್ ಕಾಂಟ್ರಾಕ್ಟರ್ ಒಳಗ ಪಾಲ್ದಾರ ಇರ್ಬೋದು ಅವರು ಯಾಕಂದ್ರೆ ಫಾರ್ಟಿ ಪರ್ಸೆಂಟ್ ಅಂತ ಏನಿದೆ ಆ ಪಾಲ್ ಅವ್ರಿಗೂ ಇರ್ಬೋದು ನಾಳೆ ನಮ್ ಕೇಂದ್ರ ಸರ್ಕಾರ ಬಂದ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಯಾರು ರಾಹುಲ್ ಗಾಂಧಿ ಅವರೇ ಅವ್ರಿಗಿದ್ದಷ್ಟು ಅನುಭವ ಇದೇನಾ ಸರ್ ನಾನು ಹೇಳ್ತೀನಿ ಆ ಅವರು ಭಾರತ್ ಜೋಡೋ ಯಾತ್ರೆ ಒಳಗ ನಾನು ಅವ್ರ ಜೊತೆಗೆ ಇದ್ದೆ ಸಾಮಾನ್ಯನೊಳಗೆ ಸಾಮಾನ್ಯ ಮನುಷ್ಯನಾಗ್ ಕೆಲ್ಸ ಇದೆ ರಾಹುಲ್ ಗಾಂಧಿ ಎಲ್ಲಾ ರೀತಿಯ ಅನುಭವ ಇದೆ ಒಂದು ಮಂತ್ರಿ ಸ್ಥಾನ ಕೂಡ ಅಲಂಕರಿಸಿಲ್ಲ ಇದುವರೆಗೂ ಅವ್ರಿಗೆ ಮಂತ್ರಿ ಸ್ಥಾನ ಆಗ್ಬೇಕಾಗಿತ್ತು ಅಂದ್ರೆ ಯಾವಾಗ ಆಗ್ಬೋದಾಗಿತ್ತು ಯಾಕೆ ಆಗ್ಲಿಲ್ಲ ಅಲ್ಲಿ ಅವ್ರಿಗೆ ನಮ್ಗೆ ಇನ್ನೂ ಅನುಭವ ಆಗ್ಲಿಲ್ಲ ಆಗ್ಬೋದಾಗಿತ್ತು ಅವ್ರಿಗೆ ನನಗೆ ಬೇಡ ನನಗೆ ಇನ್ನೂ ಅನುಭವ ಆಗಲಿ ಅಂತ ಸಾಮಾನ್ಯರ ಜನ ಸರ್ ಈಗ ಮಂತ್ರಿ ಆದ್ರೆ ಸರ್ ಮಂತ್ರಿ ಆದ್ರೆ ಮಂತ್ರಿ ಅನುಭವ ಬೇರೆ ಮಂತ್ರಿ ಸಾಮಾನ್ಯ ಜನರ ಸಾಮಾನ್ಯ ಜನರ ಮಧ್ಯೆ ಬಂದಿರೋದು ಅಲ್ಲ ನಾನು ಹೇಳ್ತಾ ಇರೋದು ಮಂತ್ರಿ ಆಗದೆ ನನ್ನ ದೂರದಲ್ಲಿ ನನಗಿಂತ ಅನುಭವ ಯಾರಿದ್ದಾರೆ ಅಂತ ಅಂದ್ಬಿಟ್ರೆ ಸರ್ ನಿಮ್ಮನ್ನ ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ಈ ದೇಶವನ್ನ ಆಳದಂತ ಫ್ಯಾಮಿಲಿ ಒಳಗೆ ಹುಟ್ಟಿದಂತ ಬಿಡದಂತವ್ರು ಪ್ರಧಾನಮಂತ್ರಿ ಅಜ್ಜ ಅಜ್ಜಿ ತಾತ ಮುತ್ತಜ್ಜನ ಅಂದ್ರೆ ಮುಂದಿನ ಪ್ರಧಾನ ಮಂತ್ರಿ ಹಾಗೆ ಹಾಕ್ತಾರೆ ನಮ್ಮ ದೇಶದೊಳಗೆ ಒಂದು ಹೊಸ ಇತಿಹಾಸನ ಸೃಷ್ಟಿ ಮಾಡ ಹಿಂದ ಅಂತೀರಿ ಖರ್ಗೆ ಅವ್ರನ್ನ ಮಾಡಲ್ವಾ ಎಷ್ಟು ಮೋಸ ಅಲ್ಲ ನಿಮ್ದು ಸರಿಗ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಅಂತೀರಿ ರಾಹುಲ್ ಗಾಂಧಿಯವ್ರನ್ನ ಮಾಡೋವಂಥದ್ದು ಎಲ್ಲದ ನಿರ್ಧಾರ ಹೈಕಮಾಂಡ್ ಮಾಡಂತ ಯಾಕ ತಾನೇ ಹೇಳಾಯ್ತು ಸರಿಗ ಪ್ರಧಾನಿ ಅಲ್ಲಲ್ಲ ಕರ್ಗೆ ಸಾಹೇಬ್ರೆ ಹೇಳಿದ್ರೆ ಮುಂದಿನ ಮುಂದಿನ ಪ್ರಧಾನ ಮಂತ್ರಿ ಕರ್ಗೆ ಸಾಹೇಬ್ರು ಹೇಳಿದಾರೆ ಏನಂತ ಹಾ ರಾಹುಲ್ ಗಾಂಧಿಯವ್ರ ನಮ್ಮ ನಾಯಕರು ಅಂತಂದು ಇವತ್ತು ನನಗೆ ಮೂವಾರು ಪ್ರಮುಖವಾದಂತಹ ನಾಯಕರು ಒಂದು ಕಡೆ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ರಾಷ್ಟ್ರದೊಳಗೆ ನಮ್ಮ ರಾಜ್ಯದವರಾದಂಥ ಖರ್ಗೆ ಅವರು ಇವರೆಲ್ಲ ನಮ್ಮ ನಾಯಕರು ಅವರ ಒಂದು ಅವ್ರ ಮಾರ್ಗದರ್ಶನದೊಳಗೆ ರಾಷ್ಟ್ರ ನಾಯಕರಾದ್ಯಾಗ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಇನ್ನೂ ಬೇರೆ ಬೇರೆ ನಾಯಕರು ಇದ್ದಾರೆ ಅವ್ರ ನಾಯಕತ್ವದಾಗ ನಾವು ಬೆಳಿತೀವಿ ಅವ್ರ ನಾಯಕತ್ವನ ಮೆಚ್ಚಿದ್ದೀವಿ ಅವ್ರ ನಾಯಕತ್ವದ ಬದುಕ್ತೀವಿ ಕಾಂಗ್ರೆಸ್ನಲ್ಲಿ ಎರಡು ಮೂರು ಬಣ ಇದೆಯಲ್ಲ ನಿಮ್ದು ಯಾವ ಬಣ ಸಿದ್ದರಾಮಯ್ಯವ್ರ ಬಣನ ನಂದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಬಣ ನಿಮ್ಗೆ ಬಣ ಅನ್ನೋ ಪ್ರಶ್ನೆ ನಮ್ಮ ಹತ್ರ ಇಲ್ಲ ಅದು ಮಾಧ್ಯಮದೊಳಗ ಸೃಷ್ಟಿ ಆಗತ್ತ ಇದೆ ಚೆನ್ನಾಗಿ ಹೇಳ್ತೀರಿ ಸರ್ ತಾವು ಇಲ್ಲ ಚೆನ್ನಾಗಿ ನಾವು ಬಣ ಅಂತ ಎಲ್ಲಿ ಎಂದಿದ್ವಿ ಯಾರು ಸಿದ್ದರಾಮಯ್ಯವ್ರ ಬಣ ಅಂದ್ರ ಡಿ ಕೆ ಶಿವಕುಮಾರ್ ಬಣ ಹೇಳ ಫ್ಲೈಟ್ ಅಲ್ಲಿ ಯಾರ್ಯಾರ ಯಾರ ಜೊತೆಗೆ ಹೋಗಿದ್ದೆ ಅಲ್ಲ ಡೆಲ್ಲಿಗೆ ಜೊತೆಗೆ ಯಾರು ತೋರಿಸ್ಕೊಂಡಿದ್ದೆಲ್ಲ ಸರ್ ನೀವು ಸಹಜವಾಗಿ ಏರ್ಪೋರ್ಟ್ ಅಲ್ಲಿ ಯಾರ ಜೊತೆಗೆ ಯಾರಿದ್ರು ಹೋಟ್ಲಲ್ಲಿ ಯಾರ ಜೊತೆ ಯಾರಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮಾತಾಡುವಾಗ ಯಾರ ಜೊತೆಗೆ ಯಾರಿದ್ರು ಯಾವ ಬಣ ಏನು ಯಾವ ಕಾರ್ರು ಕಾರ್ ನಂಬರ್ ಏನು ಹೇಳಿಗೋದ್ ಆ ಬಣ ಈ ಬಣ ಅನ್ನೋದಿಲ್ಲ ಇದು ಕಾಂಗ್ರೆಸ್ ಬಣ ಆಮೇಲೆ ಬಣವಿಲ್ಲದೇನೆ ಯಾರನ್ನ ಸಚಿವರು ಮಾಡಬೇಕು ಅಂತ ಆಯ್ತಾ ಯಾವ ಬಣದ ಆಧಾರದಿಂದ ಸರ್ ಈಗ ನಾನು ಸಚಿವನಾಗಿದ್ದು ಬಣದ ಆಧಾರದ ಮೇಲೆ ನಿಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ ಅದು ನಿಜ ನಾನು ಅದಿದ್ದೇ ಇದೆ ನಿಮಗೆ ಗುಡ್ ಐ ರೆಸ್ಪೆಕ್ಟ್ ಬಟ್ ಬಣ ಇಲ್ವಾ ಇಲ್ಲ ನಮ್ಮ ಪಕ್ಷದೊಳಗ ಬಣ ಪ್ರಶ್ನೆ ಇಲ್ಲ ಆ ಸೃಷ್ಟಿ ಅವಶ್ಯಕತೆನೂ ಇಲ್ಲ ಗುಡ್ ಸಚಿವರೇ ಬಹಳ ಒಳ್ಳೆದಾಗ್ಲಿ ನಿಮಗೆ ಹಲವು ಕನಸುಗಳನ್ನು ಕಂಡಿದ್ದೀರಿ ಹಲವು ಆಲೋಚನೆಗಳನ್ನು ಕಂಡಿದ್ದೀರಿ ಯೋಜನೆಗಳನ್ನು ಹಾಕೊಂಡಿದ್ದೀರಿ ಮುಕ್ತವಾಗಿ ಮಾತಾಡಿದ್ದೀರಿ ನಾನು ಹಲವು ಪ್ರಶ್ನೆಗಳನ್ನ ಮುಕ್ತವಾಗಿ ಕೇಳಿದ್ದೀನಿ ಮುಕ್ತವಾಗಿ ಉತ್ತರ ಕೂಡ ಕೊಟ್ಟಿದ್ದೀರಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ ಭಾಳ ಶುಭವಾಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗ ಎರಡಕ್ಕೂ ಕೂಡ ನ್ಯಾಯ ದೊರಕಿಸಿ ಕೊಡಿ ಒಳ್ಳೆಯದಾಗಲಿ ನಿಮಗೆ ಸರ್ ಇದು ಮಾನ್ಯ ಸಚಿವರ ಮಾತುಗಳು ಪವರ್ ಟಿ ಇದು ನಿಮ್ಮ ಶಕ್ತಿ